ಬಿಗ್ ಬಾಸ್ ಎಪಿಸೋಡ್ ಅಕ್ಷರಶಃ ರಣಾಂಗಣವಾಗಿ ಬದಲಾಗಿತ್ತು. ಯಾರು ನಂಬರ್ ಒನ್ ವಿಚಾರದಲ್ಲಿ ಅನಾವಶ್ಯಕ ವಿಚಾರಗಳನ್ನ ಮುನ್ನೆಲೆಗೆ ತಂದ ಪ್ರಶಾಂತ್ ಸಂಬರ್ಗಿ ವಿರುದ್ಧ ಮತ್ತೊಮ್ಮೆ ಇಡೀ ಮನೆ ಕೆಂಡವಾಗಿತ್ತು. ನಿನ್ನ ವಾದಗಳನ್ನ ಸರಿಯಾದ ಮಾರ್ಗದಲ್ಲಿ ಮಂಡಿಸು ಎಂದು ಸಲಹೆ ಹೇಳಿದ್ದ ಗೆಳೆಯ ಚಕ್ರವರ್ತಿಗೆ ಪ್ರಶಾಂತ್ ಸಂಬರ್ಗಿ ಚಾಲೆಂಜ್ ಹಾಕಿದರು. ಗೆಳೆಯ ಚಕ್ರವರ್ತಿಗೆ ಸಂಬರ್ಗಿ ಚಾಲೆಂಜ್. ಈ ಟಾಸ್ಕ್ ನಲ್ಲಿ ವೋಟಿಂಗ್ ಇರಲಿಲ್ಲ, ಆದ್ರೂ ವೋಟಿಂಗ್ ಮಾಡಿ ನನಗೆ 11ನೇ ಸ್ಥಾನ ನೀಡಿದ್ರು. ಎಲ್ಲಾ ಆಟ ಮುಗಿದ್ಮೇಲೆ ಮಾತಾಡೋದು ತಪ್ಪು. 5ರಿಂದ 11ನೇ ಸ್ಥಾನಕ್ಕೆ ಬಂದಾಗಲೇ ಮಾತಾಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕಿತ್ತು ಎಂದು ಸಲಹೆ ನೀಡಿದ್ರು. ಈ ವೇಳೆ ನಿಗಿನಿಗಿ ಕೆಂಡವಾಗಿದ್ದ ಪ್ರಶಾಂತ್ ಸಂಬರ್ಗಿಯ ಸಮಾಧಾನಕ್ಕೆ ಶಮನ್ ಮುಂದಾದ್ರು. ನಿಮ್ಮ ಪೆಟ್ರೋಲ್ ಫ್ಯೂಯಲ್ ಸೇವ್ ಮಾಡ್ಕೊಳ್ಳಿ, ಮುಂದಿನ 4-5 ವಾರ ನಿಮ್ಮ ಆಟ ತೋರಿಸಿ ಅಂತ ಹೇಳಿದ್ರು. ಆದ್ರೆ ಕೋಪದಿಂದ ಕುಣಿಯುತ್ತಿದ್ದ ಸಂಬರ್ಗಿ ಇದು ದ್ವೇಷದ ಆಟ ಎಂದು ಹೇಳಿ ಇಡೀ ಮನೆ ಸದಸ್ಯರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ಅಲ್ಲಿಯೇ ನಿಂತಿದ್ದ ಚಕ್ರವರ್ತಿ ಆಟದ ವೇಳೆ ಪ್ರಶಾಂತ್ ಸಂಬರ್ಗಿಯ ಕೆಲ ಹೇಳಿಕೆಗಳನ್ನ ಖಂಡಿಸಿದ್ರು. ದಿವ್ಯಾ ಸುರೇಶ್ ಜೊತೆ ಚೆನ್ನಾಗಿಯೇ ಮಾತಾಡ್ತೀಯ, ಮಂಜು ವಿಷಯದಲ್ಲಿ ಆಕೆ ಹೆಸರನ್ನ ಬಳಸಿಕೊಳ್ಳೋದು ತಪ್ಪು, ಮಂಜು ಕಾಮಿಡಿ ಇಷ್ಟ ಆಗಲ್ಲ ಅಂದ್ರೆ ನೇರವಾಗಿ ಹೇಳು, ಪದೇ ಪದೇ ದಿವ್ಯಾ ಹೆಸರನ್ನ ತೆಗೆದುಕೊಳ್ಬೇಡ, ಎಲ್ಲಾ ವಿಷಯಗಳನ್ನ ತಾಳ್ಮೆಯಿಂದ ಯೋಚಿಸಿ ಬಗೆಹರಿಸಿಕೊಳ್ಬೇಕೆ ಹೊರತು ಹೀಗೆ ಕೂಗಾಡಿ ಅಲ್ಲ ಎಂದು ಸಂಬರ್ಗಿಗೆ ಚಕ್ರವರ್ತಿ ತಿಳಿ ಹೇಳಿದ್ರು. ನಾನು ಇನ್ಮುಂದೆ ಹೆಣ್ಣಿನ ಹೆಸರು ಬಳಸಬಾರದು ಅಂತ ಡಿಸೈಡ್ ಮಾಡಿದ್ದೀನಿ, ನಿನಗಿಂತ ಹೆಚ್ಚು ಮಹಿಳೆಯರನ್ನ ಗೌರವಿಸುತ್ತೇನೆ ಮತ್ತು ಪೂಜಿಸುತ್ತೇನೆ, ಯಾರ ವೈಯಕ್ತಿಕ ವಿಚಾರಗಳನ್ನು ಮಾತಾಡಿಲ್ಲ, ಯಾರ ಪರ್ಸನಲ್ ವಿಚಾರ ಮಾತಾಡಿದ್ದೀನಿ ಅಂತ ತೋರಿಸು ಎಂದು ಚಕ್ರವರ್ತಿಗೆ ಸಂಬರ್ಗಿ ಸವಾಲ್ ಹಾಕಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.